ನಮಸ್ತೆ ಸ್ನೇಹಿತರ, ಹೇಗಿದ್ದೀರಿ? ಮತ್ತೊಂದು ಸಾರಿ ತಮ್ಮೆಲ್ಲರನ್ನ ಸಾಧನಾ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಪೂರ್ವಕವಾಗಿ ಸ್ವಾಗತಿಸ್ತಾ. ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲೇ ಪರಾಶ ಸಾಕಷ್ಟು ವಿಷಯಗಳ ತಯಾರಿ ಮಾಡ್ಕೊಳ್ತಿರ್ತಾವೆಲ್ಲ, ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅನ್ನೋ ಗುಣಾಕಾರದ ಸಂಕ್ಷಿಪ್ತ ರೂಪಗಳ ಕುರಿತಾದ ಕೆಲವು ಮಾಹಿತಿನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇವೆ. ಐ ಹೋಪ್ ಯು ಎಂಜಾಯ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಅಂತ ಹೇಳ್ತಾ, ಸಾಮಾನ್ಯವಾಗಿ ಗುಣಾಕಾರಕ್ಕೆ ಕಡ್ಡಾಯವಾಗಿ ಗೊತ್ತಿರಬೇಕಾಗಿರುವಂಥ ವಿಷಯ ಟೇಬಲ್ಸ್ ಮಗ್ಗಿಗಳು. ಸಪೋಸ್ ಒಂದು ವೇಳೆ ಮಗ್ಗಿಗಳೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಲೆಕ್ಕ ಬಿಡಿಸೋದು ಕಷ್ಟ. ಬಟ್ ಈಗ ಮಗ್ಗಿ ಇಲ್ಲದೆ ಲೆಕ್ಕ ಬಿಡಿಸೋ ಮೆಥಡ್ ಒಂದನ್ನು ಚರ್ಚೆ ಮಾಡೋಣ ನಾವುಗಳೆಲ್ಲ. 12 × 13, ಐ ಹೋಪ್ ಸ್ಕ್ರೀನಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗಿದೆ ಅಂದ್ಕೊಳ್ತೇನೆ ನಾನು. 12 or 13 12 ಅನ್ನೋ ಸಂಖ್ಯೆನ ರೆಫರೆನ್ಸ್ ನಂಬರ್ ಅಂದ್ಕೊಂಡಿದ್ದೀವಿ ನಾವುಗಳೆಲ್ಲ. ಈ ರೆಫರೆನ್ಸ್ ನಂಬರ್ನ ಒಂದು ಸಾರಿ ಬರೆದಿದ್ದೇವೆ ಅಲ್ಲೇ. ಇಲ್ಲಿ ಒಂದನ್ನು ಅಂಕಿ ಇದೆ, ಒಂದು ಸಾರಿ ಬರೆದಿದ್ದೀವಿ. ಎರಡನ್ನು ಅಂಕಿ ಇದ್ರೆ ಒಂದ್ರ ಕೆಳಗೆ ಒಂದ್ರಂತ ಎರಡು ಸಾರಿ ಬರಿಬೇಕಾಗಿತ್ತು. ಇಲ್ಲಿ ಇವ್ರ ಕೆಲಸ ಮುಗಿತು, ಹೀಗಾಗಿ ಈ ಪ್ಲೇಸ್ ಕೆಳಗಡೆ 0 ಅಂತ ಬರ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಂಬರ್ ಬಂದು 3. 12 ಒಂದ್ರ ಕೆಳಗೆ ಒಂದ್ರಂತ 3 ಸಾರಿ ಬರ್ಕೊಂಡಿದ್ದೀವಿ. ಇಲ್ಲಿ ಬರೆದಿರೋ ಎಲ್ಲ ಮಾಹಿತಿನ ಕೂಡಿಸ್ಬಿಟ್ರೆ ಆಯ್ತು, ಗುಣಲಬ್ಧ ಸಿಗತ್ತಂತ. 2 + 2 + 2 = 6, 1 + 1 + 1 = 3 + 2 = 5, 1 + 0 + 0 + 0 = 1. ಇವೆರಡರ ಗುಣಲಬ್ಧ ಇಷ್ಟೇ ಇರುತ್ತೆ, ಇಷ್ಟೇ ಇರಬೇಕು. ಹೀಗೆ ಮಗ್ಗಿಗಳೇ ಇಲ್ಲದೆ ಲೆಕ್ಕ ಮಾಡೋಕೆ ಬರುತ್ತೆ ಅಂಥ ವಿಷಯ, ಲೆಕ್ಕನೇ ಬಿಡಿಸ್ದೆ ತಾಳೆ ನೋಡೋಕೆ ಬರುತ್ತೆ ಅಂಥ ವಿಷಯ, ನಾವು ಅದನ್ನೇ ಏನಂತ ಕರಿತೀವಿ ಹೇಳಿ? ಸೇಮ್ ಕೇಸ್ ಇಸ್ ಬೀಂಗ್ ಕಾಲ್ಡ್ ಆಸ್, ದಿಸ್ ಇಸ್ ವಾಟ್ ಡಿಫೈನ್ಡ್ ಆಸ್. ಏನಂತ ಕರಿತೀವಿ ನಾವಿದನ್ನು? ಗುಣಾಕಾರ ಅಂತ ಕರಿತೀವಿ. ವೆಲ್, 87 × 31, ಚೆಕ್ ಮಾಡೋಣ. 87 ರೆಫರೆನ್ಸ್ ನಂಬರ್, ಆದರ್ಶ ಸಂಖ್ಯೆ. 31 ಮೊದಲನೇ ಅಂಕಿ 3 ಆಗರೆ 87 ಒಂದರ ಕೆಳಗೆ ಒಂದರಂತೆ 3 ಸಾರಿ ಬರೆದಿದ್ದೀವಿ. ಇಲ್ಲಿಗೆ ಇವ್ರ ಜವಾಬ್ದಾರಿ ಮುಗಿದೋಯ್ತು, ಹೀಗಾಗಿ 0 ಬರ್ಕೊಂಡ್ವೆ. ಈಗ 87 ಬರೀ ಒಂದು ಸಾರಿ ಬರಿಬೇಕು. 87 ಇಲ್ಲಿರೋ ಎಲ್ಲ ಸಂಖ್ಯೆಗಳನ್ನು ಸಂಕಲನ ಮಾಡೋದ್ರಿಂದ ಓನ್ಲಿ 7, 7 + 7 + 7 21, 8 ಕೂಡಿಸರಿ 29, 8 + 8 + 8 24 + 2 = 26. ಇವೆರಡರ ಗುಣಲಬ್ಧ ಇಷ್ಟೇ ಆಗಿರ್ತದೆ. ಎಸ್, ಈಗ ಇದೇ ಮಾದರಿಯ ಬೇರೆ ಕ್ವಶನ್ ನೋಡೋಣ. ಡನ್. ಇಷ್ಟೊತ್ತು ಮಗ್ಗಿ ಇಲ್ಲದೆ ಗುಣಾಕಾರ ಮಾಡಿದ್ದೀವಿ, ಈಗ ಲೆಕ್ಕ ಇಲ್ಲದೆ, ಐ ಮೀನ್ ತಾಳೆ ನೋಡೋದು ಹೇಗೆ ಅಂತ. ನಾವು ಗುಣಾಕಾರ ಮಾಡಲ್ಲ, ಆದರೂ ತಾಳೆ ನೋಡ್ತೀವಿ. ತಾಳೆ ನೋಡೋ ವಿಧಾನ ಹೇಗೆಲ್ಲ ಇರಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಸ್ಕೂಲ್ ಕಾಲೇಜಲ್ಲಿ ಕಲ್ತಂಥ ನೆನಪು ಏನು ಹೇಳ್ತಾರೆ? ಮಗ್ಗಿಗಳು 20 ಬರ್ತಾವ, 30 ಬರ್ತಾವ, ಜಾಸ್ತಿ ಬರ್ತಾವ, ಕಡಿಮೆ ಬರ್ತಾವ, ಏನಾರ ಇರಲಿ ಮಿನಿಮಮ್, ಅತೀ ಕಡಿಮೆ ಅಂದರು 10 ಮಗ್ಗಿ ಗೊತ್ತಿರಲಿ ಅನ್ನೋ ಮಾಹಿತಿನ ಸ್ಕೂಲ್ ಕಾಲೇಜಲ್ಲೇ ಕೇಳಿದ್ದೀವಿ. ಮೇಸ್ಟ್ರೆಲ್ಲ ಇದನ್ನ ಹೇಳಿದಾರ್ತಾನೆ. ಈ ವಿಷಯನ ಗಮನದೊಳಗಿಟ್ಕೊಂಡ ಕನಿಷ್ಠ ಪಕ್ಷ 10 ಮಗ್ಗಿ ಬರ್ತವೆ ಅಂತ ಇಟ್ಕೊಳ್ಳೋಣ. 1 + 3 = 4 + 6 ಕೂಡ್ಸೋಕೆ ಬರತ್ತೆ. ನಾವು ಹೇಳಿದ್ದು ಮಗ್ಗಿ 10 ನಂತರ ಬರಲ್ಲ ಅಂತ. 6 × 4 ಕೂಡ್ಸಿದ್ರೆ 10, 10 + 1 = 11, 6 × 5 = 11 + 1 = 12, 6 × 6 = 12 + 1 = 13, 1 × 2 = 3, 1 × 3 = 4, ಮಧ್ಯ ಚಿಹ್ನೆ ಗುಣಾಕಾರ 3 × 4. ಹಾಗಾದ್ರೆ 12 ಅನ್ನೋ ಸಂಖ್ಯೆ ಎಲ್ಲಿದೆಯಲ್ಲ, ಅದೇ ಉತ್ತರ ಅಂತ ಅರ್ಥ. ಈಗ 10 ಮಗ್ಗಿ ಬಂದರೆ ಸಾಕು, ತಾಳೆ ಕೂಡ ನೋಡ್ಬೋದು, ಲೆಕ್ಕ ಬಿಡಿಸ್ದೆ. ಅಂಥ ಅದ್ಭುತವಾದ ವಿಷಯ, ಅಂಥ ವಿಶೇಷವಾದ ವಿಷಯ ಮ್ಯಾಥ್ಸ್ ಅಂತ ತಿಳಿಸ್ತಾ, ದ ಸೇಮ್ ಎಕ್ಸ್ಪ್ಲನೇಷನ್ ಹ್ಯಾಸ್ ಬೀನ್ ಎಲಾಬರೇಟೆಡ್. ನಂಬರ್ 12 ಎಲ್ಲಿ ಮ್ಯಾಚ್ ಆಗತ್ತಾ ಅದು ಸರಿಯಾದ ಆನ್ಸರ್ ಅಂತ ಅರ್ಥ.
ಇದೇ ಮಾದರಿಯ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಸ್, ಲೆಕ್ಕ ಬಿಡಿಸ್ದೆ ತಾಳೆ ನೋಡೋದು. ಸೊ 3 + 7 = 10 + 6 + 2 = 18. 7 + 14 = 17. 3 × 7 = 10. 10 + 0 = 10. 10 + 5 = 15. 15 + 2 = 17. 3 × 7 = 10. 14 + 2 = 16. 5 × 7 = 12. 3 = 15. ವಾಪಸ್ 2 × 4 = 6 + 1 = 7 ಆಗತ್ತೆ. 2 × 6 = 8 + 1 = 9 ಆಗತ್ತೆ. 7 ಬತ್ತಲ ಮಾಹಿತಿ ಸರಿ ಇದೆಯಾ? 6 × 3 = 1, 8 = 1. ಓ, ನವರಾತ್ರಿಲಿ ಇದೀವಿ. 9 ಇಸ್ ಅ ಸ್ಪೆಷಲ್ ನಂಬರ್. ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡಲಿಕ್ಕಿದೆ, ಮಾತಾಡ್ಕೋಣ. ಅದಕ್ಕಿಂತ ಮುಂಚೆ ಈಗೇನು ಹೇಳ್ತಾ ಇದ್ದೀವಿ ಇದನ್ನು ಕಂಪ್ಲೀಟ್ ಮಾಡ್ಕೋಣ. ಸೊ 1 × 7 = 8, 1 × 6 = 7, 1 × 5 = 6. 6, 7, 8, 9 ಅಲ್ಲಿ ಬಂದು ಉತ್ತರ ಕೂಡ 9. ನಾವಿದನ್ನ ಡಿಜಿಟಲ್ ರೂಟ್ ಅಂತ ಕರಿತೀವಿ, ಅಥವಾ ಡಿಜಿಟ್ ಸಮ್ ಅಂತ ಕೂಡ ಕರಿತೀವಿ. ಡಿಜಿ ಸಮ್ ಅಂತಾರೆ, ಅಥವಾ ಡಿಜಿಟ್ ಸಮ್ ಕೂಡ ಅಂತಾರೆ, ಅಥವಾ ಡಿಜಿಟಲ್ ರೂಟ್ ಅಂತಾರೆ. ಕನ್ನಡದಲ್ಲಿ ಬೀಜಾಂಕ ಅಂತಾರೆ. ಸಂಸ್ಕೃತ ಭಾಷೆ ಪದ, ಅದರಿಂದ ಇನ್ಫ್ಲುಯೆನ್ಸ್ ಆಗಿರುವಂತಹ ಪದ ಬೀಜಾಂಕ. ಸೊ 9 ಅನ್ನೋ ಅಂಕಿ ಎಲ್ಲಿ ಮ್ಯಾಚ್ ಆಗ್ತದೆ, ಅದೇ ಸರಿಯಾದ ಉತ್ತರ. ಅಗತ್ಯ ಇದ್ರೆ ಗುಣಾಕಾರ ಮಾಡಿ ಚೆಕ್ ಮಾಡ್ಕೊಳ್ಬಹುದು ತಾವು. 9 ಅನ್ನೋ ಸ್ಪೆಷಲ್ ನಂಬರ್ ಬಗ್ಗೆ ತುಂಬಾ ಡಿಸ್ಕಸ್ ಮಾಡೋದಿದೆ, ಚೆಕ್ ಮಾಡೋಣ. ಇನ್ನಷ್ಟು ಡೀಟೇಲ್ ಆಗಿ ಮಾತಾಡ್ಕೊಂಡು ಇದೇ ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ ಅನ್ಕೊಳ್ತಾನೆ. ಈಗ 11 ವಿಶೇಷತೆ ಬಗ್ಗೆ ಚರ್ಚೆ ಮಾಡೋದಾಯ್ತು ಅಂದ್ರೆ, ನಂಬರ್ 11 ಇಸ್ ದಿ ಯುನೀಕ್ ನಂಬರ್. ಯಾವುದೇ ಒಂದು ಸಂಖ್ಯೆನ 11 ಗುಣಿಸ್ಬೇಕಾದಾಗ 11 ಅನ್ನೋದು 2 ಅಂಕಿಗಳನ್ನ ಒಳಗೊಂಡಿದೆ. ಹೀಗಾಗಿ ಅಕ್ಕಪಕ್ಕದ 2 ಅಂಕಿಗಳನ್ನ ಕೂಡಿಸ್ತೇವೆ. 1 + 4 ಎಷ್ಟ್ರೇ ಆಗತ್ತೆ? ಅದಾದ ಮೇಲೆ ಮುಂದಿನ 2 ಅಂಕಿಗಳನ್ನು ಕೂಡಿಸ್ತೇವೆ. 4 + 2 ಎಷ್ಟ್ರೇ ಆಗತ್ತೆ? ಅದಾದ್ಮೇಲೆ 1 ಗಿಂತ ಮುಂಚೆ ಏನೂ ಇಲ್ಲ, ಅಲ್ಲಿ 0 ಆ್ಯಡ್ ಮಾಡ್ಕೋತೀವಿ. 0 + 1 ಆಸ್ ಇಟ್ ಇಸ್. 2 ಆದ್ಮೇಲೂ ಕೂಡ ಯಾವ ನಂಬರ್ ಇಲ್ಲ, 2 + 0 ಆಸ್ ಇಟ್ ಇಸ್. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ ನೋಡಿ ವಾಪಸ್. 142 11 ಗುಣಿಸ್ಬೇಕು. ಸೊ ದಾಟ್ ನಂಬರ್ 1 ಆಸ್ ಇಟ್ ಇಸ್, ಆಸ್ ಇಟ್ ಇಸ್, ಆಸ್ ಇಟ್ ಇಸ್. ನಂಬರ್ 2 ಆಸ್ ಇಟ್ ಇಸ್, ಆಸ್ ಇಟ್ ಇಸ್, ಆಸ್ ಇಟ್ ಇಸ್. ಈಗ 1 + 4 1 + 4 = 5. 4 + 2 4 + 2 = 6. ಉತ್ತರ ಬಂದ 1562. ಏನಿದು 142 11 ಗುಣಿಸಿದಾಗ ಸಿಗುವಂತ ಗುಣಲಬ್ಧಕ್ಕೆ ಸಮ ಆಗಿರ್ತದೆ. ನಂಬರ್ 1 ಇಸ್ ಅ ಸ್ಪೆಷಲ್ ನಂಬರ್. ಅದರಲ್ಲೂ 1 ಅನ್ನ, 1 ಅನ್ನ, ಕ್ವಾಡ್ 1 ಅನ್ನ, ಪೆಂಟಾ 1 ಅನ್ನ ನಾವು ರೆಪ್ ಯುನಿಟ್ಸ್, ರಿಪೀಟೆಡ್ ಯುನಿಟ್ಸ್, ಪುನರಾವರ್ತಿತ ಒಂದುಗಳು ಅಂತ ಕರಿತೀವಿ. ಪುನರಾವರ್ತಿತ ಒಂದುಗಳಿಗೆ ಸಂಬಂಧಪಟ್ಟಂತ ಕೇಳುವಂತ ಪ್ರಶ್ನೆಗಳಲ್ಲಿ ಸಾಕಷ್ಟು ಹೊಸ್ತನವನ್ನ ಗಮನಿಸ್ಕೊಂಡು ಬಂದಿದ್ದೀವಿ. ಯಾವ್ಯಾವುದು ಅಂತ ಕೂಡ ನೋಡೋಣ. ಸರ್, ಇಷ್ಟು ಈಸಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ವಶನ್ ಬರತ್ತಾ? ಬಂದಿದ್ದಾವೆ ಆಲ್ರೆಡಿ. ಆಲ್ರೆಡಿ ದ ಹ್ಯಾವ್ ಆಸ್ ದಿ ಕ್ವಶನ್. ಫಾರ್ ಎಕ್ಸಾಂಪಲ್, ಈಗ ಈ 1 + 1 = 1 ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಸರ್? 11 × 11, 1 × 1, quad 1 × quad 1. ಆಲ್ರೆಡಿ ದೇರ್ ಆರ್ ಕ್ವಶನ್ಸ್. ಪೆಂಟಾ 1 × ಪೆಂಟಾ 1. ಏನ್ ಕ್ವಶನ್ ಕೇಳಿದಾರೆ ಸರ್? 11 × 11 ಅಂದ್ರೆ 11² ಅನ್ಬೋದಾ ಸರ್? 1 × 1 ಅಂದ್ರೆ 1² ಅನ್ಬೋದಾ ಸರ್? ವೈ ನಾಟ್? a² ಅಂತೀವಿ ತಾನೇ. ಹಾಗೆ RRB ಗ್ರೂಪ್ ಡಿ ಎಕ್ಸಾಮ್ ಕ್ವಶನ್ಸ್ 1 ಅನ್ನ 2 ಸಾರಿ ಬರಿಬೇಕು, ಸರಿನಾ? ಅಂದಾಗ 1 ಆಗುತ್ತೆ. ಅದನ್ನ 1 2 1, 1 2 3 2 1, 1 2 3 2 1, 1 2 3 4 3 2 1. ಸೊ ಪೆಂಟಾ 1² 1 2 3 4 5 ಏರಿಕೆ ಕ್ರಮ, ಅದಾದ್ಮೇಲೆ ಇಳಿಕೆ ಕ್ರಮ 4 3 2 1. RRB ಗ್ರೂಪ್ ಡಿ ಎಕ್ಸಾಮ್ಸ್ ಕೇಳಿರುವಂತ ಕ್ವಶನ್, SSC ಎಕ್ಸಾಮ್ಸ್ ಕೇಳಿರುವಂತ ಕ್ವಶನ್, ನಮ್ಮ ರಾಜ್ಯದ ಪೊಲೀಸ್ ನೇಮಕಾತಿಯಲ್ಲೂ ಕೂಡ ಬಂದಂತ ಕ್ವಶನ್. ಹಾಗೆ 11 ಗುಣಿಸ್ಬೇಕಾದ್ರೆ ಬಳಸೋ ವಿಧಾನವೇ ಬೇರೆ. ಸೇ ಫಾರ್ ಎಕ್ಸಾಂಪಲ್, ಈಗ 53 ಅನ್ನೋ ಒಂದು ನಂಬರ್ ಇದೆ, 11 ಗುಣಿಸ್ತಾ ಇದ್ದೀವಿ. ಯಾವ ಸಂಖ್ಯೆನ 11 ಗುಣಿಸ್ಬೇಕು, ಅದರ ಎರಡೂ ಬದಿಗೆ 0 ಇದೆ ಅಂತ ಇಟ್ಕೋಣ. ಆ್ಯಂಡ್ ದನ್ ವಿ ಬಿಗಿನ್. 2 ಡಿಜಿಟ್ಸ್ ಇದಾವಂದ್ರೆ 0 + 5, 5 + 3, 3 + 0, ದಟ್ಸ್ ವಾಟ್ ದಿ ಪ್ರಾಡಕ್ಟ್ ಆಫ್ 53 × 11. ಸರ್, ಇಲ್ಲೂ 2 ಅಂಕಿನೇ ಇರಬೇಕಾ?
ಎರಡು ಬಿಟ್ಟು ಎಷ್ಟಾರಾಗಲಿ, ಸಪೋಸ್ ಒಂದು ವೇಳೆ 5 × 11 ಆಗಿದ್ರೆ ಉತ್ತರ ಅಂತೂ ಗೊತ್ತಿದೆಯಾ? ವಿಧಾನ ಟೆಸ್ಟ್ ಮಾಡೋಣ. ಯಾವ ಸಂಖ್ಯೆನ 11 ಗುಣಿಸ್ತಾ ಇದ್ದೀವಿ ಅದರ ಎರಡೂ ಬದಿಗೆ 0 ಅನ್ಕೊಳ್ಳಿ. 11 ಅಂಕಿಗಳೆಷ್ಟ್ರಿ? 2 ಇದಾವೆ, 0 + 5 = 5, 5 + 0 = 5. ಎರಡೆರಡು ಅಂಕಿ ತಗೋಬೇಕು ಪ್ರತಿ ಸಲಕ್ಕೆ. ಸಪೋಸ್ ಒಂದು ವೇಳೆ ಸರ್ ಎರಡರ ಬದಲಿಗೆ 3 ಅಂಕಿ ಇದ್ರೆ ಏನ್ ಮಾಡ್ಬೇಕು ಸರ್? ಸಪೋಸ್ ಒಂದು ವೇಳೆ ಎರಡರ ಬದಲಿಗೆ 3 ಇದ್ರೆ, ಸೊ ಯಾವ ಸಂಖ್ಯೆ ಇದೆಯೋ ಆ ಕಡೆ 2 0, ಈ ಕಡೆ 2 0, ಪ್ರತಿ 3 ಅಂಕಿ ಕನ್ಸಿಡರ್ ಮಾಡಬೇಕು. 0 + 0 + 5, 0 + 5 + 0, 5 + 0 + 0. ಉತ್ತರ 555 ತಾನೇ ಆಗಿರತ್ತೆ ಸರ್. ಸಪೋಸ್ 1 ಅಂಕಿ ಬದಲಿಗೆ 2 ಅಂಕಿ ಇದ್ರೆ ಮಾಡೋದೇನ್ರಿ ನೋಡಿ, 24 × 111. ಸಪೋಸ್ ಯಾವ ಸಂಖ್ಯೆ ಇದೆ ಅದನ್ನು ಹೊರತುಪಡಿಸಿ ಆ ಕಡೆ 2 0, ಈ ಕಡೆ 2 0, 1 2 3 ಮೂರು ಸ್ಥಾನಗಳಿದ್ದಾವೆ. 0 + 0 + 2, 0 + 2 + 4, 2 + 4 + 0, 4 + 0 + 0. ಆನ್ಸರ್ ಬಂದು 2 6 4. ಸಪೋಸ್ ಒಂದು ವೇಳೆ ಇಲ್ಲಿ 2 ಅಂಕಿ ಬದಲಿಗೆ 3 ಅಂಕಿ ಇದ್ರೆ, ಆ 3 ಅಂಕಿ ಬಿಟ್ಟು ಎಷ್ಟಾರ ಇರಲಿ ರೇ, ವಾಟ್ ಎವರ್ ಇಟ್ ಮೈಟ್ ಬಿ, ಎಷ್ಟಾರ ಇರಲಿ, ನೋ ಲಿಮಿಟೇಷನ್ಸ್. ಯಾವ ಸಂಖ್ಯೆ ಇದೆನೋ ಇದನ್ನು ಒಂದು ಗುಂಪು, ಬಟ್ ಇಲ್ಲಿ 1 2 3 ಗುಂಪು ಇದಾವೆ ಅಂದ್ರೆ ಆ ಕಡೆ 2 0, ಈ ಕಡೆ 2 0. ಎಡಬದಿಯಿಂದ ಶುರು ಮಾಡ್ತೀವಿ ಅಥವಾ ಬಲಬದಿಯಿಂದ ಶುರು ಮಾಡಿ. ಫಾರ್ ಎಕ್ಸಾಂಪಲ್, 1 2 3, 1 2 3 ಅಂದರೆ 0 + 5 + 2, 5 + 2 + 1, 2 + 1 + 0, 1 + 0 + 0. The answer is 13,875. 13,875. ಯಾವೆರಡರ ಗುಣಲಬ್ಧ? 125 ಮತ್ತು 111 ಗುಣಲಬ್ಧ. ಸಪೋಸ್ ಒಂದು ವೇಳೆ 3 ಬದಲಿ 4 ಅಂಕಿ ಇದ್ರೆ ಏನ್ ಮಾಡೋಣ ಸರ್? ಸೇ ಫಾರ್ ಎಕ್ಸಾಂಪಲ್, 1 2 3 1 × 111. ಇಲ್ಲಿರೋದು 3 ಅಂಕಿ, ಅದರಲ್ಲಿ ಒಂದು ಗುಂಪು ಅಂತ ಪರಿಗಣಿಸ್ತೀವಿ. 2 ಗುಂಪುಗಳ ಕೊರತೆ ಬದಲಿಗೆ 2 0 ಆ ಕಡೆ, 2 0 ಈ ಕಡೆ, ಎರಡೂ ಬದಿಗೆ ಬರ್ಕೊಂಡಿರೋದಿದೆ. ಇಸ್ಂಟ್ ಇಟ್? ಸೊ ಬಲಬದಿಯಿಂದ 3 ಅಂಕಿ ಕೂಡಿಸ್ಬೇಕು. 0 + 0 + 1, 0 + 1 + 3, 1 + 3 + 2, 3 + 2 + 1, 2 + 1 + 0, 1 + 0 + 0, 1 3 6 6 4 1 is the product of 1 2 3 1 × 111. ಈಗ ಕಾನ್ಸೆಪ್ಟ್ ಫಾಲೋ ಆಗಿದ್ದಿದ್ರೆ ಸ್ಟಾರ್ಟ್ ಮಾಡೋಣ. ಯಾವ ನಂಬರ್ನ 111 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರೋ ಅದರಲ್ಲಿ ಲಾಸ್ಟ್ ನಂಬರ್ 0 + 3 + 2, 3 + 2 + 1, 2 + 1 + 0, 1 + 0 + 0. ಸೊ ದ ಆನ್ಸರ್ ಇಸ್ 13653. ಸ್ಟ್ರಾಟಜಿ ಫಾಲೋ ಆಯ್ತಾ? ಈ ನಿಟ್ಟಿನಲ್ಲಿ ಕ್ವಶನ್ಸ್ ಅನ್ನು ಆಲ್ರೆಡಿ ಕೇಳಿದ್ದಿದ ಗಮನಿಸ್ಕೊಳ್ಳಿ. ಸೇಮ್ ಪ್ಯಾಟರ್ನ್, 4 ಡಿಜಿಟ್ಸ್ ಇದ್ರೆ 4 4 ಆ್ಯಡ್ ಮಾಡ್ಕೊಂಡು ಬರ್ತೀವಿ. ಹೇಗೆ? 000+3, 003+1, 003+1 + 2. ಸರಿನಾ? ದನ್ ವಿ ಹ್ಯಾವ್ 3 + 1 + 2 + 1, 1 + 2 + 1 + 0, 2 + 1 + 0 + 0, 1 + 000. ಆನ್ಸರ್ ಇಸ್ 1 3 4 7 6 4 3. ಐ ಹೋಪ್ ಈಗ ಇವುಗಳನ್ನು ಪುನರಾವರ್ತಿತ ಒಂದುಗಳ ಮೂಲಕದ ಗುಣಾಕಾರ ಫಾಲೋ ಆಯಿತು ಅಂದ್ಕೊಳ್ತಾನೆ. ಐ ಹೋಪ್ ಈ ಎಕ್ಸಾಂಪಲ್ನ ನಾನು ಸಾಲ್ವ್ ಮಾಡಲ್ಲ, ನೀವು ಹೇಳಬೇಕೀಗ. ಎಸ್, 341, 3 + 4 + 1, 341. ಎಲ್ಲರೂ ತಪ್ಪಾಗಿದ್ರು ಹೇಳ್ಬೇಕೀಗ ನನಗೆ ನೀವು. ಸೊ ರೈಟ್ ನಾವ್ ದ ಆನ್ಸರ್ ಇಸ್ ನಂಬರ್ 3 3 + 4 4 + 1 1 + 0. ಎಲ್ಲರೂ ತಪ್ಪಾಗಿದ್ರು ಕೂಡ ಹೇಳ್ಬೇಕು ಈ ಸಲ ನೀವು ನನಗೆ.
ಇಫ್ ಯು ಹ್ಯಾವ್ ಮೇಡ್ ಎನಿ ಮಿಸ್ಟೇಕ್. ಎಸ್, ಮಿಸ್ಟೇಕ್ ಆಗಿದೆ ತಾನೆ, ಮೊದಲು ಹೇಳಿದ್ವಿ ತಾನೆ, ಡನ್. ಆನ್ಸರ್ ಹೇಳಿ ನೋಡೋಣ, ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಪ್ರತಿ ಸಲ ಮೂರು ಡಿಜಿಟ್ಸ್ ಅನ್ನು ಆ್ಯಡ್ ಮಾಡ್ಕೊಂಡು ಬರಬೇಕು. ಲಾಸ್ಟ್ ಡಿಜಿಟ್ ಆಸ್ ಇಟ್ ಈಸ್ 3+5, 3+5+1, 5+1, 1 as it is. The answer is 16983. Shall we proceed? ಜಗತ್ತಿನಲ್ಲೇ ಸರಳವಾದ ವಿಷಯ ಗಣಿತ, ವಿರಳವಾದ ಭಾಷೆ ಕನ್ನಡ, ಅದ್ಭುತವಾದ ಭಾಷೆ ಕನ್ನಡ. ಇಸ್ಂಟ್ ಇಟ್ ರೈಟ್? ನಾವು ಈಗ ತಾನೆ ಹೇಳ್ತಾ ಇದ್ದೆ ನಾನು ನವರಾತ್ರಿ, ಹಾಗಾದ್ರೆ 9 ಬಗ್ಗೆ ಮಾತಾಡೋಣ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಚರ್ಚೆ ಮಾಡೋಣ. 9 ಇಸ್ ದಿ ಸ್ಪೆಷಲ್ ನಂಬರ್, ದ ಯುನೀಕ್ ನಂಬರ್. ಭೂಮಿ, ಸೌರಮಂಡಲ, ಆಕಾಶಗಂಗೆ, ಹಾಲು ಹಾದಿ, ಮೆಕ್ಕಕ್ಕೆ ಹಾದಿ, ಸ್ವರ್ಗಕ್ಕೆ ಹಾದಿ, ಆಕಾಶದ ರತ್ನ, ವೇ ಟು ಹೆವನ್, ವೇ ಟು ಮೆಕ್ಕ, ದ ಜೆವೆಲ್ ಆಫ್ ಸ್ಕೈ, ಹೀಗೆ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ವಿಭಿನ್ನವಾದ ಹೆಸರನ್ನು ಹೊಂದಿರೋ, ನಾವು ವಾಸವಾಗಿರೋ ನಮ್ಮ ಗ್ಯಾಲಕ್ಸಿ ಹೆಸರು ಆಕಾಶ ಗಂಗೆ, ಮಿಲ್ಕಿ ವೇ. ಇಸ್ಂಟ್ ಇಟ್? ಇದನ್ನ ವೇ ಟು ಹೆವನ್ ಅಂತ ಕೆಲವರು ಕರೀತಾರೆ, ಮೆಕ್ಕಕ್ಕೆ ಹಾದಿ ವೇ ಟು ಮೆಕ್ಕ ಅಂತ ಕೆಲವರು ಕರೀತಾರೆ. ನಾವಿದನ್ನ ಹಾಲು ಹಾದಿ, ಮಿಲ್ಕಿ ವೇ, ಆಕಾಶ ಗಂಗೆ ಅಂತ ಕೂಡ ಕರಿತೀವಿ. ಸರ್ಕಲ್ ಅಂತ ಬಂದಾಗ ನೆನಪಿಗೆ ಬರೋ ಓನ್ಲಿ ನಂಬರ್ 360 degrees. ಯು ಆರ್ ಅಂಡರ್ CCTV ಸರ್ವೈಲೆನ್ಸ್ ಥ್ರೂ ಔಟ್ 360 degree. ನೀವು CCTV ಕಣ್ಗಾವಲ್ನಲ್ಲಿದ್ದೀರಿ 360 degree. ಅದನ್ನೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಳ್ತೀವಿ, 360 degree ಡಿಸ್ಕಷನ್. ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ, ಒಂದು ಚುಕ್ಕೆ ತೊಗೊಂಡ್ರೆ, ಅದ್ರ ಸುತ್ತಮುತ್ತ ಎಲ್ಲಾನು ಕಲ್ತ್ಕೊಳ್ರಪ್ಪ. ಇಲ್ಲಾಂದ್ರೆ ಮೊನ್ನೆ PSI ಕ್ವಶನ್ ಪೇಪರ್ ಆದಂಗೆ ಆಗುತ್ತೆ. ಬರೀ ಮೆಂಟಲೆಬಿಲಿಟಿ ಅಷ್ಟೇ ಕಲಿಯೋದಲ್ಲ, ಬರೀ ಸೈನ್ಸ್ ಅಷ್ಟೇ ಕಲಿಯೋದಲ್ಲ, GK ಅಂದರೆ ಎಲ್ಲ ವಿಷಯ ಎಲ್ಲ ಕಲ್ತ್ಕೊಳ್ಳಿ, ಸಮಗ್ರವಾಗಿ ಕಲ್ತ್ಕೊಳ್ಳಿ. ಕಂಟಿನ್ಯೂಯಸ್ ಅಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯುವೇಷನ್, ಇಸ್ಂಟ್ ಇಟ್? ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಹಾಗೆ 360ರ ಅರ್ಧ, 180ರ ಅರ್ಧ, 90ರ ಅರ್ಧ, 45ರ ಅರ್ಧ, 22.5 ಅರ್ಧ, ಸರಿನಾ? ಗಮನಿಸಬೇಕಾದ ಸಂಗತಿ, 5+2 7+1 8+1 9, 5+2 7 7+2 is 9, 5+4 is 9, 0+9 is 9, 0+8+1 is also 9, 3+6 is 9+0 is 1 again 9. ನಂಬರ್ 9 ಇಸ್ ಎವ್ರಿವೇರ್. 9 ಅನ್ನೋದು ಎಲ್ಲ ಕಡೆ ಇದೆ ನೋಡಿ. ನವರಾತ್ರಿ, ನವಧಾನ್ಯ, ನವಗ್ರಹ, ಗೊತ್ತಿಲ್ಲ ನನಗೆ, ಬಟ್ ಈ 9 ಸಿಗ್ನಿಫಿಕೆನ್ಸ್ ಏನು ಮ್ಯಾಥಮೆಟಿಕಲಿ? ಆಂಬ್ಯುಲೆನ್ಸ್ಗೆ 108 ಅಂತ ಫೋನ್ ನಂಬರ್ ಇಟ್ಟಿರ್ತಾರೆ. 108 ಗಾಡಿಗಳಿಗೆ 108 ಅನ್ನೋ ಫೋನ್ ನಂಬರನ್ನೇ ಯಾಕೆ ಇಟ್ಟರು ಅಂತ ಯೋಚನೆ ಮಾಡಿದಾಗ, ವಾಟ್ ಈಸ್ ಸ್ಪೆಷಾಲಿಟಿ? ಚಂದ್ರನ ವ್ಯಾಸಕ್ಕೂ, ಭೂಮಿ ವ್ಯಾಸಕ್ಕೂ, ಸೂರ್ಯನ ವ್ಯಾಸಕ್ಕೂ ಇದನ್ನ ಎಕ್ಸ್ ಅನ್ಕೊಂಡ್ರೆ ಅದು 108 ಪಟ್ಟಿರತ್ತ ವ್ಯಾಸ, ಡಯಾಮೀಟರ್. ಇದನ್ನ ವೈ ಅನ್ಕೊಂಡ್ರೆ ಇದು 108 ಪಟ್ಟಾಗಿರ್ತದ, ಡಯಾಮೀಟರ್, ಡಯಾಮೀಟರ್. ಈ ನಿಟ್ಟಿನಲ್ಲಿ ಪ್ರತಿ ಸಲ ಚಂದ್ರ ಮತ್ತು ಭೂಮಿಯ ವ್ಯಾಸ 108 ಪಟ್ಟು ಇರ್ತದ್ರೆ ಭೂಮಿ ಮತ್ತು ಸೂರ್ಯನ ವ್ಯಾಸ 108 ಪಟ್ಟಿರ್ತದೆ. ಎಲ್ಲಿವರೆಗೂ ಆ ರೇಷಿಯೋ ಮೇಂಟೈನ್ ಆಗ್ತದೆ? ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪರಸ್ಪರ ಡಿಕ್ಕಿ ಹೊಡೆಯಲ್ಲ, ಸೇಫ್ ಆಗಿರ್ತೀವಿ. 108 ಅಂದ್ರೇ ಸೇಫ್ ಅಥವಾ ಸುರಕ್ಷತೆ ಅಂತ. ಸೊ 108 ಅನ್ನೋ ರೇಷಿಯೋ ಎಲ್ಲಿವರೆಗೂ ಮೇಂಟೈನ್ ಮಾಡಿದ್ದೀವಿ, ಸುರಕ್ಷಿತವಾಗಿದ್ದೀವಿ, ಆ ವೆಹಿಕಲಲ್ಲಿ ಇದ್ರೂ ಕೂಡ ಸುರಕ್ಷಿತವಾಗಿರ್ತೀವಿ ಅನ್ನೋದನ್ನು ಸಾಂಕೇತಿಕವಾಗಿ ಮನಸ್ಸಲ್ಲಿ ಇಟ್ಕೊಂಡು ಹೇಳಿರುವಂಥ ನಂಬರ 108. ಈ 108 ಅಲ್ಲೂ ಕೂಡ 1+8 is equal to 9. ಅದರಲ್ಲಿ ಒಬ್ಬ ಸೂರ್ಯ, 8 ಗ್ರಹಗಳು, ಎರಡು ಸೇರಿ ಸೋಲಾರ್ ಸಿಸ್ಟಮ್. ನಾವು ವಾಸವಾಗಿರೋ ಸೂರ್ಯನ ಫ್ಯಾಮಿಲಿ ಸೋಲಾರ್ ಸಿಸ್ಟಮ್. ಭೂಮಿ ಒಂದು, ಜೀವಿಗಳು ವಾಸಲು ಯೋಗ್ಯವಾದ ಗ್ರಹ ಒಂದು, ಇನ್ನುಳಿದದ್ದ ಓವರ್ಆಲ್ ಗ್ರಹಗಳು 8. ಇಸ್ಂಟ್ ಇಟ್? ಮೊದಲೆಲ್ಲ ಒಟ್ಟು 9 ಗ್ರಹಗಳಿದ್ವು. ಅದರಲ್ಲಿ ಪ್ಲೂಟೋವನ್ನು ಗ್ರಹಗಳ ಗುಂಪಿನಿಂದ ಹೊರಹಾಕಿ ಕುಬ್ಜ ಗ್ರಹಗಳ ಪಟ್ಟಿಗೆ, ಡ್ವಾರ್ಫ್ ಪ್ಲಾನೆಟ್ಗಳ ಪಟ್ಟಿಗೆ ಸೇರಿಸಲಾಗಿದೆ. ನಾವೆಲ್ಲ ಹೇಗಿರಬೇಕು? 9 ಇದ್ದಂಗಿರಬೇಕು, 9 ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಹಂಗಿರಬೇಕು. ಏನು ಹಾಗಂದ್ರೆ, ಸೇ ಫಾರ್ ಎಕ್ಸಾಂಪಲ್, 6ಕ್ಕೆ 9 ಕೂಡಿಸಿದ್ರೆ
ಇಪ್ಪತ್ತ್ಮೂರಕ್ಕೆ ಒಂಬತ್ತು ಕೂಡಿಸಿದ್ರೆ ನೂರ ಎಂಬತ್ತೇಳಕ್ಕೆ ಒಂಬತ್ತನ್ನು ಕೂಡಿಸಿದ್ರೆ ಮಾಹಿತಿ ಸರಿ ಇದೆಯಾ? ಸೊ ಒಂಬತ್ತು ಬರೋದ್ರಿಂದ ಯಾರಿಗೂ ಟ್ರಬಲ್ ಆಗಲ್ವಂತ ಹೇಗೆ? ಎರಡಕ್ಕೆ ಮೂರು ಕೂಡಿದ್ರೆ, ಮೂರಕ್ಕೆ ಎರಡು ಕೂಡಿದ್ರೆ, ಒಂದಕ್ಕೆ ಐದು ಕೂಡಿಸಿದ್ರೆ ಆರು, ಇಲ್ಲೂ ಆರು. ಒಂಬತ್ತು ಬಂದಿದ್ದಕ್ಕೆ ಯಾರೂ ಡಿಸ್ಟರ್ಬ್ ಆಗಲಿಲ್ಲ ನೋಡಿ. ಯಾರೋ ಪಾಪ ರೂಮಲ್ಲಿ ಸ್ಟಡಿ ಮಾಡ್ತಾ ಕೂತಿರ್ತಾರೆ, ನಾವು ಹೋಗಿ ಅವ್ರಿಗೆ ತೊಂದರೆ ಕೊಡೋದಲ್ಲ ರೀ. ನಾವು ಹೋಗೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವ್ರು ಹಂಗೆ ಇರಬೇಕು. ಸ್ಟಡಿ ಮಾಡ್ತಾ ಇರೋರು ಸ್ಟಡಿನೇ ಮಾಡ್ತಾ ಇರಬೇಕು, ನಾವು ಹಂಗಿರ್ಬೇಕು. ನೋಡಿ ನಂಬರ್ ನೈನ್ ನಮಗೇನು ಎಜುಕೇಷನ್ ಕೊಡತ್ತೆ? ಏಳಕ್ಕೆ ಎಂಟು ಕೂಡಿಸಿದ್ರೆ ಹದಿನೈದು, ಹದಿನೈದಕ್ಕೆ ಒಂದು ಕೂಡಿಸಿದ್ರೆ ಹದಿನಾರು, ಒಂದಕ್ಕೆ ಆರು ಕೂಡಿಸಿದ್ರೆ ಏಳು, ಆರಕ್ಕೆ ಒಂಬತ್ತು ಕೂಡಿಸಿದ್ರೆ ಹದಿನೈದು, ಹದಿನೈದಕ್ಕೆ ಒಂದು ಕೂಡಿಸಿದ್ರೆ ಹದಿನಾರು, ಒಂದಕ್ಕೆ ಆರು ಕೂಡಿಸಿದ್ರೆ ಏಳು. ಒಂಬತ್ತು ಬರೋದರಿಂದ ತನ್ನ ಅಸ್ತಿತ್ವನ ಬಿಟ್ಟು ಕೊಡಲಿಲ್ಲ ನೋಡಿ ಯಾರು. ಒಂಬತ್ತು ಅನ್ನೋದು ಅಷ್ಟು ಅದ್ಭುತವಾಗಿದೆ. ತಾನು ಬರೋದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಲ್ಲ, ಬೇರೆಯವ್ರು ಬಂದರೂ ತಾನು ಡಿಸ್ಟರ್ಬೆನ್ಸಿಗೆ ಒಳಪಡಲ್ಲ. ಹೇಗೆ? ಈಗ ಆರರಿಂದ ಗುಣಿಸಿದಾಗ ಬರೋ ಉತ್ತರ ಐದಕ್ಕೆ ನಾಲ್ಕು ಕೂಡಿಸಿದ್ರೆ ತನ್ನ ರೂಪ ಬಿಟ್ಕೊಡ್ಲಿಲ್ಲ ನೋಡಿ, ಬೇರೆಯವ್ರು ಬಂದರು ಅಂತ ಡಿಸ್ಟರ್ಬೆನ್ಸ್ ಆಗಲಿಲ್ಲ ನೋಡಿ. ಪಿ ಎಸ್ ಐ ಒಂದು ಕ್ವಶನ್ ಪೇಪರ್ ನೋಡಿ ತಾನು ಓದೋ ಶೈಲಿನ ಪುನಃ ಎವ್ಯಾಲ್ಯೇಟ್ ಮಾಡ್ಕೊಂತ ವಿನಃ ಭಯ ಬೀಳಲಿಲ್ಲ ನೋಡಿ. ಬೇರೆ ಯಾರೇ ಬರಲಿ ಯಾರೇ ಹೋಗಲಿ, ಒಂದು ಅಂಕಿ ಅಲ್ಲ ರೀ, ಎರಡು ಅಂಕಿ ಬರಲಿ ರೀ. ಒನ್ ಪ್ಲಸ್ ಜೀರೋ ಪ್ಲಸ್ ಏಟ್. ಬೇರೆಯವರ ಪ್ರಭಾವಕ್ಕೆ ಒಳಪಡದೆ ತನ್ನ ಬಿಟ್ಕೊಡದೆ ಇರೋರೆ ಅವರಂತಾನೇ ಸ್ಪರ್ಧಾರ್ಥಿಗಳು ಅಂತ ಕರೆಯೋದು ನಾವು. ಒಂಬತ್ತನ್ನೋದು ಎಷ್ಟು ವಿಭಿನ್ನವಾದ ಕಥೆ ಹೇಳ್ತದೆ ನೋಡಿ ನಮಗೆ. ಧಾರ್ಮಿಕವಾಗಿ ಹೇಗೆ ಹೇಳ್ತೀರಿ ನೀವು? ಐ ಡೋಂಟ್ ನೋ, ನನಗದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಆ್ಯಸ್ ಅ ಮ್ಯಾಥ್ಸ್ ಟೀಚರ್ ಸಂಖ್ಯೆಗಳ ಬಗ್ಗೆ, ಸಂಖ್ಯೆ ಶೈಲಿಯಲ್ಲಿ ಅಲ್ಪ ಸ್ವಲ್ಪ ಮಾಹಿತಿ ಗೊತ್ತು ನನಗೆ. ನಂಬರ್ ನೈನ್ ನಮಗೆ ಏನೆಲ್ಲ ಮೆಸೇಜನ್ನು ಕೊಡೋಕೆ ಟ್ರೈ ಮಾಡ್ತಾ ಇದೆ, ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡಿ, ಬೇರೆಯವರಿಂದ ಡಿಸ್ಟರ್ಬ್ ಆಗಬೇಡಿ. ಪಿ ಎಸ್ ಐ ಕ್ವಶನ್ ಇದು ಒಂದು ರೀತಿ ಅಲ್ಲ, ಯಾವ ರೀತಿ ಬಂದರೂ ಡಿಸ್ಟರ್ಬೆನ್ಸಿಗೆ ಒಳಪಡದೆ ನಿಮ್ಮ ಪ್ರಯತ್ನವನ್ನು, ನಿಮ್ಮ ಕನ್ಸಿಸ್ಟೆನ್ಸಿಯನ್ನು, ನಿಮ್ಮ ಏಕರೂಪತೆಯನ್ನು, ನಿಮ್ಮ ಹಾರ್ಡ್ ವರ್ಕನ್ನು, ನಿಮ್ಮ ನಿರಂತರ ಪ್ರಯತ್ನವನ್ನು, ನಿಮ್ಮ ಎಂಡ್ಲೆಸ್ ಎಫರ್ಟ್ಸನ್ನು ನೀವು ಕಂಟಿನ್ಯೂ ಮಾಡಿ ಅನ್ನೋ ಮೆಸೇಜನ್ನು ನಾನಲ್ಲ ರೀ ನಂಬರ್ ನೈನ್ ಕೊಡ್ತಾ ಇದೆ. ನಾವು ಹೇಳ್ತೀವಿ ಅದಕ್ಕೆ ಜೀವ ಇಲ್ಲ ಅಂತ, ಒಂದು ನಿರ್ಜೀವಿಯಾಗಿದ್ದುಕೊಂಡೇ ಇಷ್ಟು ಅದ್ಭುತವಾದ ಮೆಸೇಜ್ ಕೊಡುತ್ತಲ್ಲ, ಅದು ಸಜೀವಿಯಾಗಿದ್ದಿದ್ರೆ ಇನ್ನು ಎಷ್ಟು ಅದ್ಭುತವಾದ ಮೆಸೇಜನ್ನು ಕೊಡೋಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದನ್ನು ಕಲ್ಪಿಸ್ಕೊಳ್ತಾ ಇಲ್ಲೇ ಒಂಬತ್ತರಿಂದ ಗುಣಾಕಾರ, ತೊಂಬತ್ತೊಂಬತ್ತರಿಂದ ಗುಣಾಕಾರ, ಒಂಬೈನೂರ ತೊಂಬತ್ತೊಂಬತ್ತರಿಂದ ಗುಣಾಕಾರ, ಇವತ್ತಾರೀಕು ಎಷ್ಟ್ರಿ ಸ್ವಾಮಿ? ಎಂಟು. ಸಪೋಸ್ ಎರಡಂಕಿ ಸಂಖ್ಯೆ ತಗೋಣ ಒಂದನ್ನ, ಮೂರಂಕಿ ಸಂಖ್ಯೆ ತಗೋಣ ಮತ್ತೊಂದನ್ನ, ನಾಲ್ಕಂಕಿ ಸಂಖ್ಯೆ ತಗೋಣ ಇನ್ನೊಂದನ್ನ, ಐದಂಕಿ ಸಂಖ್ಯೆ ತಗೋಣ ಮತ್ತೊಂದನ್ನ. ಒಂಬತ್ತರ ವಿಶೇಷತೆ ಏನು? ಕಂಡೀಷನ್ ಇದೆ ಇಲ್ಲಿ, ಇಲ್ಲಿ ಒಂದು ಅಂಕಿ ಇದ್ರೆ ಅಲ್ಲೂ ಒಂದಿರಬೇಕು, ಡಬಲ್ ಡಬಲ್ ಟ್ರಿಪಲ್ ಟ್ರಿಪಲ್, ಕ್ವಾಡ್ ಕ್ವಾಡ್, ಫೆಂಟಾ ಫೆಂಟಾ. ಇಲ್ಲಿ ಐದು ಅಂಕಿ ಅಲ್ಲೂ ಐದು, ಇಲ್ಲಿ ಮೂರು ಅಲ್ಲೂ ಮೂರು, ಇಲ್ಲಿ ನಾಲ್ಕು ಅಲ್ಲೂ ನಾಲ್ಕು, ಅಲ್ಲಿ ಎರಡು ಇಲ್ಲೂ ಎರಡು, ಇಲ್ಲಿ ಒಂದು ಅಲ್ಲೂ ಒಂದು, ಯಾವ್ದಾರ ಒಂದು ಬದಿಗಿರುವಂಥ ಎಲ್ಲ ಸಂಖ್ಯೆ ಒಂಬತ್ತಾಗಿರ್ಬೇಕು. ಓನ್ಲಿ ನೈನ್, ಓನ್ಲಿ ನೈನ್, ಓನ್ಲಿ ನೈನ್, ಓನ್ಲಿ ನೈನ್. ಈ ಎರಡು ಕಂಡೀಷನ್ ಮ್ಯಾಚ್ ಆದಾಗ ವರ್ಕೌಟ್ ಆಗೋ ಮೆಥಡ್ ಇದು. ಇದ್ರ ಉತ್ತರ ಬರೆದ್ಬಿಡ್ತೀನಿ ನೋಡಿ. ದ ಪ್ರಾಡಕ್ಟ್ ಆಫ್ ಆಲ್ ದಿ ನಂಬರ್ಸ್ ಹ್ಯಾವ್ ಬೀನ್ ಎಲಾಬೊರೇಟೆಡ್. ಯಾವ ಆಧಾರದ ಮೇಲೆ ಬರೆದಿದ್ದೀವಿ? ಈ ಒಂಬತ್ತನ್ನು ಬಿಟ್ಟು ಉಳಿದ ಸಂಖ್ಯೆಯಲ್ಲಿ ಮೈನಸ್ ಒನ್ ಅರ್ಧ ಉತ್ತರ ರೆಡಿ, ಮೈನಸ್ ಒನ್ ಅರ್ಧ ಉತ್ತರ ರೆಡಿ, ಮೈನಸ್ ಒನ್ ಅರ್ಧ ಉತ್ತರ ರೆಡಿ, ಮೈನಸ್ ಒನ್ ಅರ್ಧ ಉತ್ತರ ರೆಡಿ. ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಒಂದನ್ನು ಕಡಿಮೆ ಮಾಡಿದ್ರೆ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು, ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದನ್ನು ಕಡಿಮೆ ಮಾಡಿದ್ರೆ ಹದಿನೆಂಟುನೂರ ಐವತ್ತಾರು. ವಾಟ್ ಈಸ್ ದ ನೆಕ್ಸ್ಟ್ ಜಾಬ್? ನೈನ್ ಮೈನಸ್ ಸೆವೆನ್, ನೈನ್ ಮೈನಸ್ ಟು, ನೈನ್ ಮೈನಸ್ ಟು, ನೈನ್ ಮೈನಸ್ ಒನ್, ನೈನ್ ಮೈನಸ್ ಫೋರ್, ನೈನ್ ಮೈನಸ್ ಸಿಕ್ಸ್. ಉತ್ತರ ರೆಡಿ ಆಯ್ತು ನೋಡಿ. ಒಂಬತ್ತರ ವಿಶೇಷತೆ, ಒಂಬತ್ತು ಏನೆಲ್ಲ ಹೇಳುತ್ತೆ, ಅದು ಎಷ್ಟು ಕೂಲಾಗಿರುತ್ತೆ. ಜೀವ ಇಲ್ಲ ಪಾಪ, ತಾನು ಬರೋದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಲ್ಲ, ಬೇರೆಯವ್ರು ಬಂದರೂ ತಾನು ಡಿಸ್ಟರ್ಬೆನ್ಸಿಗೆ ಒಳಪಡಲ್ಲ ವಾಪಸ್. ನೈನ್ ಮೈನಸ್ ಒನ್ ಇಸ್ ಏಟ್, ನೈನ್ ಮೈನಸ್ ಫೋರ್ ಇಸ್ ಫೈವ್, ನೈನ್ ಮೈನಸ್ ನೈನ್ ಇಸ್ ಝೀರೋ, ನೈನ್ ಮೈನಸ್ ಸಿಕ್ಸ್ ಇಸ್ ತ್ರೀ, ನೈನ್ ಮೈನಸ್ ಟೂ ಇಸ್ ಸೆವೆನ್.
ಅದಿ ಮಾದರಿಲಿ ಬರೆದಂಥ ಉತ್ತರ 9-1 is 8, 9-8 is 1, 9-5 is 4, 9-6 is 3. ಸರ್ ಸಪೋಸ್ ಎರಡೂ ಕಡೆ 9 ಇದ್ರೆ ಏನ್ರಿ ಆಗತ್ತೆ, ಬನ್ನಿ ಚೆಕ್ ಮಾಡೋಣ, ವೈ ನಾಟ್. ಬಟ್ ಇಲ್ಲಿ ಎಷ್ಟು ಅಂಕಿ ಇರ್ತಾವ ಅಲ್ಲೂ ಅಷ್ಟೇ ಅಂಕಿ ಇರಬೇಕು, ಡಬಲ್ ಡಬಲ್ ಓನ್ಲಿ 9. ಹಾಗಿದ್ದಾಗ ಯಾವ್ದಾದ್ರು ಒಂದು ಕಡೆ ಮೈನಸ್ ಒನ್, 9-9 is 0, 9-8 is 1, ಎರಡರ ಗುಣಲಬ್ಧ ಇಷ್ಟೇ ಇರಬೇಕು, ಇಷ್ಟೇ ಇರುತ್ತೆ. ವಾಪಸ್ ಸ್ಪೆಷಾಲಿಟಿ ನೋಡಿ, ಎರಡು ಒಂಬತ್ತುಗಳಿದಾವ, ಎರಡೆರಡರ ಗುಂಪು ಮಾಡಿ 98-0, 1 ಕೂಡಿಸಿದ್ರೆ ತನ್ನ ಮೂಲ ರೂಪವನ್ನು ಬಿಟ್ಕೊಡಲ್ಲ ನೋಡಿ. ಒಂಬತ್ತು ಅನ್ನೋದು ಏನಿಲ್ಲ ಕತೆ ಹೇಳ್ತದೆ, ಇಸ್ಂಟ್ ಇಟ್? 22-77 ಕೂಡಿಸಿ 99 ಆಗತ್ತೆ, 1856-8143 ಕೂಡಿಸಿ ಇಷ್ಟೇ ಬರತ್ತೆ, 14-9-62-85-37 ಕೂಡಿಸಿ ಇಷ್ಟೇ ಬರತ್ತೆ, ಇಷ್ಟೇ ಬರಬೇಕು, 7-2 ಕೂಡಿಸಿ 9 ಬರಬೇಕು, 9 ಇರುತ್ತೆ, 9 ಬರತ್ತೆ. ಸಂಖ್ಯೆಗಳು ಮಾತಾಡ್ತವೆ, ಕೇಳಿಸ್ಕೋಬೇಕಷ್ಟೆ. ನಾನು ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡ್ಬೋದು, ಬಹುಶಃ ನೀವು ನೋಡ್ತಾ ಇರೋ ಈ ಮೊಬೈಲು ತಪ್ಪು ಮಾಡ್ಬೋದು, ಇಲ್ಲ ಟೆಲಿವಿಷನ್ ತಪ್ಪು ಮಾಡ್ಬೋದು, ಅಥವಾ ಸ್ಮಾರ್ಟ್ ಡಿವೈಸ್ ತಪ್ಪು ಮಾಡ್ಬೋದು, ಅಥವಾ ಕಂಪ್ಯೂಟರೂ ತಪ್ಪು ಮಾಡ್ಬೋದು. ಸಂಖ್ಯೆ ತಪ್ಪು ಮಾಡಲ್ಲ, ಮ್ಯಾಥ್ಸ್ ತಪ್ಪು ಮಾಡಲ್ಲ, ಮನುಷ್ಯ ತಪ್ಪು ಮಾಡ್ಬೋದು, ಮನುಷ್ಯ ಕಂಡಿಡಿದಂಥ ಕಂಪ್ಯೂಟರ್ ತಪ್ಪು ಮಾಡ್ಬೋದು, ಬಟ್ ಸಂಖ್ಯೆ ತಪ್ಪು ಮಾಡಲ್ಲ. ಅಂಥ ಅದ್ಭುತವಾದ ವಿಷಯನೇ ಮ್ಯಾಥ್ಸ್. ಕ್ವಶನ್ ಪೇಪರಲ್ಲಿ ಮ್ಯಾಥ್ಸ್ ಅಥವಾ ಮೆಂಟಲ್ ಎಬಿಲಿಟಿ ಬರದೇ ಇರ್ಬೋದು, ಬಟ್ ಲೈಫಲ್ಲಿ ಮ್ಯಾಥ್ಸ್ ಅಥವಾ ಮೆಂಟಲ್ ಎಬಿಲಿಟಿ ಇಂಪಾರ್ಟೆನ್ಸ್ ಯಾವತ್ತೂ ಕಡಿಮೆ ಆಗಿಲ್ಲ, ಕಡಿಮೆ ಆಗಲ್ಲ. ಬರೀ ಮಾರ್ಕ್ಸ್ಗೋಸ್ಕರ ಮೆಂಟಲ್ ಎಬಿಲಿಟಿ ಕಲಿತಾ ಇದ್ರಿ, ದಯವಿಟ್ಟು ಕಲಿಬೇಡಿ. ಲೈಫ್ಗೋಸ್ಕರ ಮೆಂಟಲ್ ಎಬಿಲಿಟಿ ಕಲಿತಾ ಇರ್ತೀರಿ, ಕಲೀರಿ, ಅದನ್ನು ಪ್ರೀತಿಸಿ. ಎಷ್ಟು ಪ್ರೀತಿಸ್ತೀರಿ ಅಷ್ಟು ಅರ್ಥ ಆಗತ್ತೆ, ಎಷ್ಟು ಅರ್ಥ ಆಗತ್ತೆ ಅಷ್ಟು ಬೇರೆ ವಿಷಯಗಳನ್ನು ಗ್ರಹಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟು ಗ್ರಹಿಸ್ತೀರಿ ಅದರ ಆಧಾರದ ಮೇಲೆ ಕ್ವಶನ್ ಪೇಪರ್ನ ಗೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು 4-6 ಕ್ವಶನ್ ಪೇಪರ್ ನೋಡಿ, ಮುಂದಿನ ಸಲ ಮೆಂಟಲ್ ಎಬಿಲಿಟಿ ಇಷ್ಟೇ ಬರ್ತವೆ, ಇಷ್ಟೇ ಬರಬೇಕು, ನಾನು ಹೇಳಿದ್ದೆ ಫೈನಲ್, ನಾನು ಯಾರ್ರಿ ಅದನ್ನು ಹೇಳೋಕ್ಕೆ? ಮ್ಯಾಥ್ಸ್ ಏನು ಹೇಳತ್ತೆ ಅದು ಫೈನಲು, ಕೋಚಿಂಗ್ ಸೆಂಟರ್ನವ್ರು ಹೇಳೋದು ಫೈನಲ್ ಅಲ್ಲ, ಬುಲ್ಬುಲೆ ಹೇಳೋದು ಫೈನಲ್ ಅಲ್ಲ, ಯೂಟ್ಯೂಬರ್ಸ್ ಹೇಳೋದು ಫೈನಲ್ ಅಲ್ಲ, ಕ್ವಶನ್ ಪೇಪರ್ಸಲ್ಲಿ ಏನು ಬರುತ್ತೆ ಅದೇ ಫೈನಲು, ರೆಕ್ರೂಟಿಂಗ್ ಅಥಾರಿಟಿ ಏನು ಹೇಳ್ತಾರೆ ಅದೇ ಫೈನಲು, ಲೈಫಲ್ಲಿ ದೇವ್ರು ಏನು ಹೇಳ್ತಾರೆ ಅದೇ ಫೈನಲು, ಆಟದಲ್ಲಿ ಅಂಪೈರ್ ಏನು ಹೇಳ್ತಾರೆ ಅದೇ ಫೈನಲು, ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಏನು ಹೇಳುತ್ತೆ ಅದೇ ಫೈನಲು. ಅದು ಬಿಟ್ಟು ನಾವು 4-6 ಜನ ಹೇಳಿದ್ ನೋಡಿ, ಇದಿಷ್ಟು 4 ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರೆ ಸಾಕು, ಬುಲ್ಬುಲೆ ಸರ್ ಪುಸ್ತಕ ಒಂದಿದ್ರೆ ಸಾಕು? ಖಂಡಿತ ಅಲ್ಲ ಸ್ವಾಮಿ. ಈ ಮೊದಲಿನ ಕ್ವಶನ್ ಪೇಪರ್ ನೋಡಿ, ನಾವೇನೋ ಜನರಲೈಸ್ ಮಾಡಿರ್ತೀವಿ. ಯಾವತ್ತಾರು ನಿಮಗೆ ಕ್ವಶನ್ ಪೇಪರ್ ಅವರು ಮೆಂಟಲ್ ಎಬಿಲಿಟಿ 10 ಕ್ವಶನ್ ಕೇಳ್ತೀವಿ ಅಂತ ಏನಾರು PSI ಎಕ್ಸಾಮ್ಗೆ ಹೇಳಿದ್ರ? ಮತ್ತು ಅವ್ರು ಹೇಳಿದೆ ನೀವು ಅದು ಹೆಂಗ್ರಿ ಜಡ್ಜ್ ಮಾಡಿದ್ರೆ? ಯು ಆರ್ ಕಾಂಪಿಟೇಟರ್, ಯು ಆರ್ ನಾಟ್ ಓನ್ಲಿ ಎಜುಕೇಟೆಡ್. ನೀವು ಬರೀ ವಿದ್ಯಾವಂತರಲ್ಲ ರೀ, ನೀವು ಪ್ರಜ್ಞಾವಂತರು ರೀ, ನೀವು ಪ್ರಜ್ಞಾವಂತರು ರೀ, ನೀವು ಸ್ಪರ್ಧಾರ್ಥಿ ರೀ. ಎಂಥ ಸ್ಪರ್ಧಾರ್ಥಿ ರೀ? ಜಗತ್ತಿನಲ್ಲೇ ಬುದ್ಧಿವಂತರು ಅಂತ ಕರೆಸ್ಕೊಂಡಂಥ ಭಾರತ ದೇಶದ ಸ್ಪರ್ಧಾರ್ಥಿ ರೀ, ಅವರಲ್ಲೇ ಅತಿ ಬುದ್ಧಿವಂತರು ಅಂತ ಕರೆಸ್ಕೊಂಡಂಥ ಕನ್ನಡಿಗ ಸ್ಪರ್ಧಾರ್ಥಿ ತಾವು. ಅದೇ ಹೇಳ್ತಾ ಇದ್ದೀನಲ್ಲ, ನಾನು ತಪ್ಪು ಹೇಳ್ಬೋದು, ನಾನು ಬರೆದ ಪುಸ್ತಕ ತಪ್ಪು ಹೇಳ್ಬೋದು, ಕಂಪ್ಯೂಟ್ರು ತಪ್ಪು ಮಾಡ್ಬೋದು, ಮೊಬೈಲು ತಪ್ಪು ಮಾಡ್ಬೋದು, ಬಟ್ ಮ್ಯಾಥ್ಸ್ ಯಾವತ್ತೂ ತಪ್ಪು ಮಾಡಲ್ಲ, ನಂಬರ್ಸ್ ಯಾವತ್ತೂ ತಪ್ಪು ಮಾಡಲ್ಲ. ಸೊ ನಿಮ್ಮ ಯೋಚನೆ, ನೀವು ಒಬ್ಬ ಸ್ಪರ್ಧಾರ್ಥಿಯಾಗಿ ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಆ್ಯಟಿಕ್ವಿಟೀಸ್, ನಿಮ್ಮ ಪ್ರಿಪ್ರೇಷನ್, ನಿಮ್ಮ ಹಾರ್ಡ್ ವರ್ಕ್ ಹೇಗೆಲ್ಲ ಇರಬೇಕು ಥಿಂಕ್ ಮಾಡಿ. ಕತೆ ಹೇಳೋದು ಬೇಡ, ವಿಷಯಕ್ಕೆ ಬರೋಣ. ಅಲ್ಲೊಂದು ಅಂಕಿ, ಇಲ್ಲೊಂದು ಅಂಕಿ, -1, 9 5 ಕಡಿಮೆ ಮಾಡ್ರೆ 4, 5-4, 54, ಅದೇ ಉತ್ತರ, 6-9 54 ತಾನೇ? ದಟ್ಸ್ ಇಟ್. ಡಬಲ್ ಡಬಲ್, -1 23, 9-2 is 7, 9-3 is 6, 2-3 7 6, ಅದೇ ತಾನೇ ಉತ್ತರ? ಲೈಕ್ ವೈಸ್. 9 ಸಂಖ್ಯೆಗೆ ಜೀವ ಇಲ್ಲ, ಎಷ್ಟೆಲ್ಲ ಸಂದೇಶ ಕೊಡುತ್ತದೆ. 122-877 ಕೂಡಿಸ್ಬಿಟ್ಟು ನೋಡಿ ವಾಪಸ್ ನೀವು. 2+7 is 9, 7+2 is 9, 1+8 is 9, 999. ಲೆಕ್ಕ ಅಲ್ಲಿಂದ ಶುರುವಾಗಿತ್ತು, ಲೆಕ್ಕ ಅಲ್ಲೇ ಇದೆ. ಯಾರೇ ಬಂದರೂ ಡಿಸ್ಟರ್ಬನ್ಸಿಗೆ ಒಳಪಡಲ್ಲ, ತನ್ನ ರೂಪನ ಬಿಟ್ಕೊಡಲ್ಲ. ಒಂದು ಕ್ವಶನ್ ಪೇಪರ್ ನಮ್ಮ ಲೈಫನ್ನು ಡಿಸೈಡ್ ಮಾಡಲ್ಲ, ಒಂದು ವಿಷಯದ ಮಾರ್ಕ್ಸ್ ನಮ್ಮ ಗೋಲನ್ನು ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ನಮ್ಮ ಟಾರ್ಗೆಟ್, ನಮ್ಮ ಫೋಕಸ್, ಫೈನಲಿಸ್ಟ್ ಇಂಪಾರ್ಟೆಂಟು. ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ನಾವು ಬ್ಯಾಂಕ್ ಎಕ್ಸಾಮ್ಸಿಗೆ ಕೋಚಿಂಗ್ ಕೊಡ್ತೀವಿ, ರೈಲ್ವೇಸಿಗೆ ಕೋಚಿಂಗ್ ಕೊಡ್ತೀವಿ, SSC ಕೋಚಿಂಗ್ ಕೊಡ್ತೀವಿ. ಇದೇ ಪ್ಲೇಸಲ್ಲಿ, ದಿಸ್ ಈಸ್ ಮೈ ಕ್ಲಾಸ್ ರೂಮ್, ಇಟ್ಸ್ ನಾಟ್ ಎ ಸ್ಟುಡಿಯೋ. ಕ್ಲಾಸ್ ರೂಮನ್ನೇ ಸ್ಟುಡಿಯೋ ಕನ್ವರ್ಟ್ ಮಾಡಿದ್ದೀವಿ. ಇದೇ ಬೋರ್ಡು, ಡೈಲಿ ಪಾಠ ಹೀಗೆ ಇರ್ತದೆ ನಮ್ಮದು. ಇದೇ ಪ್ಲೇಸಲ್ಲಿ ಈ ಬೋರ್ಡ್ ಇರಲಿಲ್ಲ, ರುಟೀನ್ ಬೋರ್ಡ್ ಇತ್ತು. ಇದೇ ಪ್ಲೇಸಲ್ಲಿ ಈ ಪ್ಲಾಟ್ಫಾರ್ಮ್ ಇರಲಿಲ್ಲ, ರುಟೀನ್ ನೆಲ ಇತ್ತು, ಫ್ಲೋರ್ ಇತ್ತು. ಅದ್ರ ಮೇಲೆ ಒಂದೆರಡು ಚೇರ್ ಹಾಕಿದ್ದೀವಿ, ಟೇಬಲ್ ಇಟ್ಕೊಂಡಿದ್ದೀವಿ. ನಾನು ಈ ಕಡೆ ಮುಖ, ಆ ಹುಡುಗ ಆ ಕಡೆ ಮುಖ, ನರೇಂದ್ರ ಅಂತ ಹುಡುಗ, ಬಹುಶಃ ವಿಡಿಯೋ ನೋಡ್ತಿದ್ರು, ನೋಡ್ತಾ ಇರ್ಬೋದು. ಆ ಹುಡುಗನ ಕೇಳಿರೋ ಕ್ವಶನ್ ಆಗಿತ್ತು ನನ್ನ ಕಡೆಯಿಂದ,
ಸಪೋಸ್ ಈ ಸಲ ಬ್ಯಾಂಕ್ ಎಕ್ಸಾಮ್ಸಲ್ಲಿ ಸೆಲೆಕ್ಷನ್ ಆಗದೆ ಹೋದ್ರೆ ಏನಪ್ಪ ಮಾಡ್ತೀಯ, ಮುಂದಿನ ಸಲ ಟ್ರೈ ಮಾಡ್ತೀನಿ ಸರ್. ಆವಾಗಲೂ ಸೆಲೆಕ್ಷನ್ ಆಗದೆ ಹೋದ್ರೆ ಏನಪ್ಪ ಮಾಡ್ತೀಯ, ಮತ್ತೊಂದು ಸಾರಿ ಟ್ರೈ. ಆವಾಗಲೂ ಆಗಲಿಲ್ಲಪ್ಪ, ಮುಂದೆ ಸರ್. ಅವಾಗ ನಿಮ್ಮಂಥ ಮೇಸ್ಟ್ರನ್ನ ಯಾರೋ ಕೇಳ್ತೀನಿ ಸರ್, ಸಾಧನಾ ಮಂಜುನಾಥ್ ಸರ್ನ ಕೇಳ್ತೀನಿ ಸರ್, ಎಕ್ಸ್ಪರ್ಟ್ಸ್ ಏನಿದ್ರೆ ಕೇಳ್ಕೊಳ್ತೀನಿ ಸರ್, ನನ್ನ ತಪ್ಪುಗಳನ್ನು ಹುಡುಕೊಳ್ತೀನಿ ಸರ್, ಇನ್ನೊಂದೆರಡು ಪುಸ್ತಕ ತೊಗೊತೀನಿ ಸರ್, ಸಾಧ್ಯ ಆದರೆ ಮತ್ತೊಮ್ಮೆ ಕೋಚಿಂಗ್ ಬರ್ತೀನಿ ಸರ್. ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಯ್ತು. ನಾನು ಕೇಳಿದೆ, ಸಪೋಸ್ ಆವಾಗಲೂ ಸೆಲೆಕ್ಷನ್ ಆಗಲಿಲ್ಲ ಸರ್, ನನ್ನ ಏಜ್ ಮುಗಿಯೋವರೆಗೂ ಟ್ರೈ ಮಾಡ್ತೀನಿ ಸರ್. ಏಜ್ ಮುಗಿದ್ರೂ ಸೆಲೆಕ್ಷನ್ ಆಗಲಿಲ್ಲ, ಆ ಹುಡುಗನಿಗೆ ಏನು ಅನ್ನಿಸ್ತೋ ಏನೋ ತಟ್ಟಂತ ಉತ್ತರ ಹೇಳ್ದ ಹುಡುಗ, ಸರ್ ನಂದೇ ಆದ ಬ್ಯಾಂಕ್ ಓಪನ್ ಮಾಡ್ತೀನಿ ಸರ್, ಈ ಯಾವ ಬ್ಯಾಂಕ್ನವರು ಕೊಡದೇ ಇರೋ ಅದ್ಭುತವಾದ ಸರ್ವಿಸನ್ನು ಕೊಡ್ತೀನಿ ಸರ್. ಶಾಕ್ ಅವನಿಗೆಲ್ಲ, ಶಾಕ್ ನನಗೆ ಹೊಡಿತು. ನಾನು ಸಡನ್ನಾಗಿ ಸೈಲೆಂಟ್ ಆಗ್ಬಿಟ್ಟೆ. ಐ ಅಪ್ರಿಷಿಯೇಟ್ ಹಿಸ್ ವರ್ಡ್ಸ್, ಹಿಸ್ ಕಮಿಟ್ಮೆಂಟ್, ಹಿಸ್ ಡೆಡಿಕೇಶನ್, ಹಿಸ್ ಹಾರ್ಡ್ ವರ್ಕ್ ಆ್ಯಂಡ್ ಹಿಸ್ ಗೋಲ್ ಓರಿಯೆಂಟೆಡ್ ಅಪ್ರೋಚ್, ಹೀಸ್ ಆಟಿಟ್ಯೂಡ್. ಏನಾರ ಆಗಲಿ, ಏನಾರ ಹೋಗಲಿ, ನಾನು ಬ್ಯಾಂಕರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಬ್ಯಾಂಕರೇ ಆಗ್ತೀನಿ. ನನ್ನನ್ನು ಸೆಲೆಕ್ಷನ್ ಮಾಡ್ಕೊಳ್ಳದೆ ಹೋದರೆ ಅವ್ರ ದುರಾದೃಷ್ಟ, ನಾನೇನು ಮಾಡಲಿ. ನನ್ನಂಥ ಒಳ್ಳೆ ವ್ಯಕ್ತಿಯಿಂದ ಬ್ಯಾಂಕಿಗೆ ಸರ್ವಿಸ್ ತೆಗೆದುಕೊಳ್ಳೋ ಒಳ್ಳೆ ಒಂದು ಯೋಗ ಅವರಿಗಿಲ್ಲ, ನಾನೇನು ರೀ ಮಾಡಲಿ, ಅವ್ರ ದುರಾದೃಷ್ಟವಂತರು ನಾನಲ್ಲ. ವಾಪಸ್ ಆ ಹುಡುಗನಿಗೆ ಎಕ್ಸಾಮ್ ಮುಗಿಸಿ ಇಂಟರ್ವ್ಯೂನಲ್ಲಿ ಇದೇ ಕ್ವಶನ್ ಬರಬೇಕಾ? ಇದೇ ಬಂತು ಹೀಗೆ ಕೇಳಿದ್ರೆ ಅವರು ಕೂಡ ಬ್ಯಾಂಕಲ್ಲಿ ಪಾಸ್ ಆಗದೆ ಹೋದರೆ, ನಾವು ಇಂಟರ್ವ್ಯೂನಲ್ಲಿ ರೆಕಮೆಂಡ್ ಮಾಡದೆ ಹೋದರೆ ಏನಪ್ಪ ಮಾಡ್ತೀಯ? ಆ್ಯಂಡ್ ಹಿಸ್ ರಿಪ್ಲೈ ವಾಸ್ ಸೇಮ್, ನಂದೇ ಆದ ಬ್ಯಾಂಕ್ ಓಪನ್ ಮಾಡ್ತೀನಿ, ನಿಮಗಿಂತ ಒಳ್ಳೆ ಸರ್ವಿಸ್ ಕೊಡ್ತೀನಿ. ಒಟ್ಟಾರೆ ನಾನು ಡಿಸೈಡ್ ಮಾಡಿದ್ದೀನಿ ಲೈಫಲ್ಲಿ ಬ್ಯಾಂಕರೇ ಆಗಿರಬೇಕು ಅಂತ. ಅವ್ರು ಯೋಚನೆ ಮಾಡಿದ್ರು, ಅಯ್ಯೋ ನಮ್ಮ ನೆಕ್ಸ್ಟ್ ಕಾಂಪಿಟೇಟರ್ ಇವನು, ಬೇಗ ಜಾಯಿನ್ ಮಾಡಿಸ್ಕೊಳ್ಳಿ ಇವನ್ನ, ಇವನಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಿ ಮುಂಚೆ ಅಂತ. ನಮ್ಮ ಬದುಕು ಹಾಗಿರಬೇಕು. ಯಾವ ಕ್ವಶನ್ ಪೇಪರ್ ನಮ್ಮ ಲೈಫನ್ನು ಡಿಸೈಡ್ ಮಾಡಲ್ಲ, ಯಾವ ಮೆಂಟಲೆಬಿಲಿಟಿ ಅನ್ನೋ ಒಂದೇ ಸಬ್ಜೆಕ್ಟ್ ನಮ್ಮ ಗೋಲನ್ನು ಡಿಸೈಡ್ ಮಾಡಲ್ಲ. ನಾವೇನು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಮಾರ್ಕ್ಸ್ ಕಾರ್ಡ್ ಸಾಕಾಗತ್ತಾ? 20-25-30 ವರ್ಷ ಹತ್ತಿರ ಬಂದಿದ್ದೀವಿ ನಾವು. 20-25 ವರ್ಷದಲ್ಲಿ ಕಲ್ತಿರೋದೆಲ್ಲ ಬರೀ ಒಂದು ಕ್ವಶನ್ ಪೇಪರ್ 3 ಗಂಟೆಯಲ್ಲಿ ಡಿಸೈಡ್ ಮಾಡತ್ತಾ? ಅಫ್ಕೋರ್ಸ್ ಅದರಿಂದ ನಾವು ಪಾಠ ಕಲ್ತಿದ್ದೀವಿ, ಒಂದು ಅನುಭವ ತಗೊಂಡಿದ್ದೀವಿ, ಅದನ್ನು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಜರ್ನಿ ಮುಗಿಲಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಮ್ಯಾಥ್ಸ್ ಮುಗಿಯಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಇಲ್ಲಿಗೆ 9 ಎಂಡ್ ಆಗಲ್ಲ, ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ 9 ಬಗ್ಗೆ ಯಾವೆಲ್ಲ ಕ್ವಶನ್ಸ್ ಕೇಳಿದಾರೆ. ಇಷ್ಟು ಈಸಿ ಆಗಿರೋ ಕಾನ್ಸೆಪ್ಟ್ ಬಗ್ಗೆ ಕ್ವಶನ್ಸ್ ಎಲ್ಲ ಕೇಳ್ತಾರಾ? ಗೊತ್ತಿಲ್ಲ, ಕೇಳಿದ್ದಾರೆ. ಏನು ಕ್ವಶನ್ಸ್ ಕೇಳಿದಾರ ಅದನ್ನು ತೊಗೊಂಡು ನೆಕ್ಸ್ಟ್ ಟೈಮ್ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ನಾನು. ಈ ಒಂದು ವಾರ ನಿಮ್ಮ ಜೊತೆ ಮಾತನಾಡದೇ ಇರೋದಕ್ಕೆ, ಹೊಸ ವಿಡಿಯೋ ಜೊತೆ ಬರದೇ ಇರೋದಕ್ಕೆ ಒಂದೇ ಒಂದು ಕಾರಣ, ಒಂದು ಎಕ್ಸಾಮಿಂದ ಎಷ್ಟು ಡಿಸ್ಟರ್ಬ್ ಆಗ್ತೀರಿ? ಯಾಕೆ ಡಿಸ್ಟರ್ಬ್ ಆಗ್ತೀರಿ? ಪಿ ಎಸ್ ಐ ತಪ್ಪಿದೆಯಾ? ಯಾರಿಗೆ ಗೊತ್ತು? DYSP ಆಗಬೇಕು ಅಂತ ಪಿ ಎಸ್ ಐ ತಪ್ಪಿರ್ಬೋದು? DYSP ತಪ್ಪಾ? ಯಾರಿಗೆ ಗೊತ್ತು? ನೇರವಾಗಿ IPS ಕೇಡರಲ್ಲಿ SP ಆಗಿ ಸೆಲೆಕ್ಷನ್ ಆಗೋ ಯೋಗ ಇರ್ಬೋದು. ವಿ ಹ್ಯಾವ್ ಸೀನ್ ದ ಪೀಪಲ್. ಈ 20-25 ವರ್ಷದ ಅನುಭವದಲ್ಲಿ ನೋಡಿದ್ದೀನಿ ನಾನು. ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಧಾರವಾಡಕ್ಕೆ ಬಂದು ಎಕ್ಸಾಮ್ ಸರಿಯಾಗದೆ 4-6 ತಿಂಗಳು ಎಕ್ಸ್ಟ್ರಾ ಓದಿ PSI ಆಗಿದ್ದಾರೆ. PSI ಓದಲೇಬೇಕು, PSI ಆಗಲೇಬೇಕು ಅಂತ ಧಾರವಾಡಕ್ಕೆ ಬಂದು PSI ಎಕ್ಸಾಮಲ್ಲಿ ಫೇಲ್ ಆಗಿ ವಾಪಸ್ KAS ಅಥವಾ KPS ಕರ್ನಾಟಕ ಪೊಲೀಸ್ ಸರ್ವಿಸಸ್ ಮೂಲಕ ಸೆಲೆಕ್ಷನ್ ಆಗಿ DYSP ಆಗಿರೋ ಎಕ್ಸಾಂಪಲ್ಸನ್ನು ನಾನೇ ಲೈವ್ ಆಗಿ ನೋಡಿದ್ದೀನಿ ನನ್ನ ಲೈಫಲ್ಲಿ. ಬಹುಶಃ ನಿಮಗೂ ಹಾಗೆ ಇರ್ಬೋದಲ್ಲ. ಇಲ್ಲ ಬಿಡ್ರಿ ಸರ್, ನಮ್ಮ ಲಕ್ಷ ಚೆನ್ನಾಗಿಲ್ಲ. ಯಾರಿಗೆ ಗೊತ್ತು? ಸಪೋಸ್ ನಿಮ್ಮ ಲೈಫಲ್ಲಿ, ಸಪೋಸ್ ನಿಮ್ಮ ಲೈಫಲ್ಲಿ PSI ತಪ್ಪಿಸ್ಕೊಂಡೇ KAS ಆಫೀಸರ್ ಆಗಬೇಕು ಅಂತ ಬರೆದಿದ್ದಿದ್ರೆ? ಚಾಣಕ್ಯ ಹೇಳ್ತಾರೆ ಒಂದು ಮಾತನ್ನ, ಏನು ಸರಿ ಭವಿಷ್ಯ ಜ್ಯೋತಿಷ್ಯ ಇನ್ನೊಂದು ನಂಬೋದು ಬೇಡ ಅಂತ ಹೇಳಿದಾಗ ಚಾಣಕ್ಯ ಹೇಳ್ತಾರೆ, ಯಾರಿಗೆ ಗೊತ್ತು ಭವಿಷ್ಯದಲ್ಲಿ? ಪ್ರಯತ್ನ ಪಟ್ಟರೇನೆ ಸಿಗತ್ತೆ, ಕಷ್ಟಪಟ್ಟಾದ್ಮೇಲೆ ಸಿಗತ್ತೆ ಅಂತ ಬರೆದಿದ್ದಿದ್ರೆ? ಫೇಲ್ ಆದ್ಮೇಲೆ ಪಾಸ್ ಆಗ್ತೀವಿ, ಫೇಲ್ ಆದ್ಮೇಲೆ ರ್ಯಾಂಕ್ ಬರ್ತೀವಿ, ಫೇಲ್ ಆದ್ಮೇಲೆ ಆಫೀಸರ್ ಆಗ್ತೀವಿ ಅನ್ನೋ ಭವಿಷ್ಯ ನಮ್ಮ ಹಣೆ ಬರ ಏನಾದ್ರು ಬರೆದಿದ್ದಿದ್ರೆ ಯಾರಿಗ್ರಿ ಗೊತ್ತು? ನಮಗೆ ಗೊತ್ತಿರೋದು ಒಂದೇ ಒಂದು, ಪರಿಶ್ರಮ, ಹಾರ್ಡ್ ವರ್ಕ್, ಡೆಡಿಕೇಶನ್, ಎಂಡ್ ಲೆಸ್ ಎಫರ್ಟ್ಸ್. ಬದುಕಿರೋವರೆಗೂ ಪ್ರಯತ್ನ ಮಾಡ್ತೀವಿ. ಅಲ್ಲ ರೀ, 140 ಕೋಟಿ ಜನಸಂಖ್ಯೆ, ನಮ್ಮಲ್ಲಿ 14 ಕೋಟಿ ಕೂಡ ಗೌರ್ಮೆಂಟ್ ಜಾಬ್ ಇಲ್ಲ ಅಷ್ಟು ಗೊತ್ತಿದ್ರೂ ಕೂಡ ಪ್ರಯತ್ನ ಬಿಡಲ್ಲ. ವಿ ಆರ್ ಇಂಡಿಯನ್ಸ್, ವಿ ಆರ್ ಕಾನ್ಫಿಡೆಂಟ್, ವಿ ಆರ್ ಕನ್ನಡಿಗಾಸ್, ಕನ್ನಡಿಗರು ನಾವು. ಜೀವ ಹೋಗೋವರೆಗೂ ನಮ್ಮ ಪ್ರಯತ್ನ ಬಿಡೋ ಜಾಯಮಾನದವರಲ್ಲ ನಾವು. ಪ್ರಯತ್ನ ಪಡ್ತೀವಿ ಇವತ್ತಲ್ಲ ನಾಳೆ. ಈಗ ಆಗಿರೋ ತಪ್ಪುಗಳಿಂದ ಪಾಠ ಕಲ್ತೀವಿ, ಆಗಿರೋ ತಪ್ಪುಗಳ ನೋವಿಟ್ಕೊಂಡು ಕೂತ್ಕೊಳ್ಳೋದಲ್ಲ ರೀ. ಅದರಿಂದ ಏನು ಪಾಠ ಕಲ್ತ್ವಿ, ಏನು ಬದಲಾವಣೆ ಮಾಡ್ಕೊಂಡ್ವಿ, ಹೇಗೆ ಹೆಜ್ಜೆ ಮುಂದೆ ಇಡಬೇಕು, ಆ ಕಡೆ ಮುನ್ನುಗ್ಗಿ. ಮಂಜುನಾಥ್ ಸರ್ ಹೇಳೋ ಥರ ನಿಮ್ಮೊಟ್ಟಿಗೆ ನಾವಿದ್ದೀವಿ, ನಿಮ್ಮೊಟ್ಟಿಗೆ ನಾವಿದ್ದೀವಿ. ಐ ಮೀನ್ ನಮ್ಮೆಲ್ಲರ ಒಟ್ಟಿಗೆ ನಮ್ಮ ಕಾನ್ಫಿಡೆನ್ಸ್ ಇರಲಿ. ಬರೀ ಒಂದು ಸಬ್ಜೆಕ್ಟ್ ನಮ್ಮ ಲೈಫನ್ನು ಡಿಸೈಡ್ ಮಾಡೋದು ಬೇಡ.
ಅದು ಮ್ಯಾಥ್ಸೋ ಮೆಂಟಲ್ ಎಬಿಲಿಟಿನೋ ಕಂಪ್ಯೂಟರೋ ಸೈನ್ಸೋ ಟೆಕ್ನಾಲಜಿನೋ ಇನ್ನೊಂದೋ ಹಿಸ್ಟ್ರಿನೋ ಜಾಗ್ರಫಿನೋ ಮತ್ತೊಂದೋ ಮಗದೊಂದೋ ಕರೆಂಟ್ ಅಫೇರ್ಸೋ ಇನ್ನೊಂದು ಒಟ್ಟಾರೆ ನಾವು ನೆಕ್ಸ್ಟ್ ಫೈನಲ್ ಲಿಸ್ಟಲ್ಲಿ ನಾವು ನಮ್ಮ ಹೆಸರುಗಳನ್ನು ನೋಡ್ಕೋಬೇಕು ನಾವು ಪಿ ಎಸ್ ಆಗಿರಬೇಕು ಅನ್ನೋ ಟಾರ್ಗೆಟ್ ಇರಲೇ ವಿನಃ ಅಯ್ಯೋ ಅದು ಹಂಗಾಯ್ತು ಅಯ್ಯೋ ಇದು ಹಿಂಗಾಯ್ತು ಇನ್ನೊಂದು ಮತ್ತು ಕಥೆಗಳೆಲ್ಲ ಬೇಡ ಯು ಆರ್ ಎ ಕಾಂಪಿಟೇಟರ್ ವೇರ್ ಅಟ್ ದಿ ಸ್ಟೇಟ್ ಲೆವೆಲ್ ಸಾರಿ ಅಟ್ ದಿ ನ್ಯಾಷನಲ್ ಲೆವೆಲ್ ಅಲ್ಲ ಅಟ್ ದಿ ಗ್ಲೋಬಲ್ ಲೆವೆಲ್ ಜಾಗತಿಕ ಮಟ್ಟದಲ್ಲಿ ಒಬ್ಬ ಸ್ಪರ್ಧಾರ್ಥಿ ನೀವು ಚಿಕ್ಕ ಪುಟ್ಟ ಸೋಲುಗಳಿಗೆ ಅಂಜೋದು ಬೇಡ ಕಾಂಪಿಟೇಟರ್ ತಾನೇ ಎಸ್ ಆಗಿರೋದನ್ನು ಒಪ್ಕೊಳ್ಳಿ ಮಾಡಿರೋ ತಪ್ಪುಗಳೇನು ನೀವೆಲ್ಲಿ ತಪ್ಪು ಮಾಡಿದ್ರೆ ನಾವೆಲ್ಲಿ ತಪ್ಪು ನಾವು ಎನಲೈಸ್ ಮಾಡ್ಕೊಳ್ತೀವಿ ನೀವು ಎನಲೈಸ್ ಮಾಡ್ಕೊಳ್ಳಿ ಮೂವ್ ಅಹೆಡ್ ಗೋ ಅಹೆಡ್ ವಾಟ್ ನೆಕ್ಸ್ಟ್ ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಒಂದು ಡೈಲಾಗ್ ಹಾ ಮುಂದ ರಾಮ ಶ್ಯಾಮ ಭಾಮಯಿಂದ ಕಮಲಾಸನ್ ಅವ್ರ ಸ್ಟೈಲಲ್ಲಿ ಹಾ ಮುಂದ ಸರಿ ಎಕ್ಸಾಮ್ ಅಂತೂ ಸರಿಯಾಗಲಿಲ್ಲಪ್ಪ ಮುಂದ ಹಿಂಗೆ ಕೂತ್ಬಿಡೋದ ಓದೋದ ಬಿಟ್ಬಿಡೋದ ಜೀವನ ನಡೆದೋಗತ್ತಾ ವಾಟ್ ನೆಕ್ಸ್ಟ್ ಆ ಕಡೆ ಯೋಚನೆ ಮಾಡಿ ನಿಮಗೋಸ್ಕರ ಬಹುಶಃ ಇದಕ್ಕಿಂತ ದೊಡ್ಡದೇನೋ ಒಂದು ವೇಟ್ ಮಾಡ್ತಾ ಇರ್ತದೆ ಭಗವಾನ್ ಜಬ್ಬಿ ದೇತಾ ಹೇ ಚಪ್ಪರ್ ಫಾಡ್ಕೆ ದೇತಾ ಹೇ ತಬ್ ತಕ್ ವೇಟ್ ಕರೋ ಯಾರ್ ಭಗವಾನ್ ಕಿ ಘರ್ ಮೇ ದೇರ್ ಹೇ ಲೇಕಿನ್ ಅಂಧೇರ್ ನಹೀ ಗೊತ್ತಿಲ್ಲ ನನಗೆ ಈ ಶಬ್ದಶಃ ಅರ್ಥ ಬಟ್ ವಾಟ್ ಐ ಕ್ಯಾನ್ ಸೇ ವಾಟ್ ಐ ಕ್ಯಾನ್ ಕನ್ವೇ ಯು ಅದು ಭಾಷೆ ಹಿಂದಿನೋ ಕನ್ನಡನೋ ಇಂಗ್ಲೀಷು ಎಲ್ಲಿ ಒಳ್ಳೇದಿದೆ ಎಲ್ಲ ಕಡೆ ತೊಗೊಂಬರೋಣ ರೇ ಬಿ ಕಾನ್ಫಿಡೆಂಟ್ ಗೋ ಅಹೆಡ್ ಯು ಆರ್ ಎ ಕಾಂಪಿಟೇಟರ್ ಅಟ್ ದಿ ಗ್ಲೋಬಲ್ ಲೆವೆಲ್ ಜಾಗತಿಕ ಮಟ್ಟದ ಸ್ಪರ್ಧಾರ್ಥಿಯಾಗಿ ಚಿಕ್ಕಪುಟ್ ಎಲ್ಲೋ ಒಂದು ಕಡೆ ಸಿಕ್ಕಂಥ ಕಹಿ ಅನುಭವ ಅನುಭವದಿಂದ ಪಾಠ ಕಲಿರೇ ವಿನಃ ಅದೇನು ಅನುಭವ ನೆನ್ಪಿಟ್ಕೊಂಡು ನೋವು ಮಾಡ್ಕೊಂಡು ಮನಸ್ಸನ್ನು ಇನ್ನಷ್ಟು ಗಾಯ ಮಾಡ್ಕೊಂಡು ಲೈಫನ್ನು ಹಾಳು ಮಾಡ್ಕೊಳ್ಳೋದಲ್ಲ ರೀ ಜೀವನ ಮುಂದೆ ಹೋಗ್ಬೇಕು ಮುನ್ನುಗ್ಗಬೇಕು ಅದೇ ಜೀವನ ಬನ್ನಿ ಮುಂದಕ್ಕೆ ಹೋಗೋಣ ಹೊಸದನ್ನು ಕಲಿಯೋಣ ಕಲಿತಾ ಬೆಳೆಯೋಣ ಎಲ್ಲರೂ ಒಟ್ಟಿಗೆ ಹೋಗೋಣ ಐ ವಿಶ್ ಯು ಬೆಸ್ಟ್ ಆಫ್ ಲಕ್ ಬರೀ ನವರಾತ್ರಿ ಶುಭಾಶಯ ಅಂತ ಹೇಳೋದಕ್ಕಿಂತ ಹೊಸ ಯೋಚನೆ ಹೊಸ ಶುಭಾಶಯ ಹೊಸ ಪ್ರಯತ್ನ ಮಾಡಿ ಹೊಸ ಯೋಚನೆ ಮಾಡಿ ಭಿನ್ನವಾಗಿ ಏನಾದರೂ ಪ್ರಯತ್ನಿಸಿ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಟೈಮ್ ಟೇಕ್ ಕೇರ್ ಸಿ ಯು ಬಾಯ್ ಸಿ ಯು ದೆನ್